ಕೆಡದಂಡೆ ಕಾಲುವೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಮುಂಡ್ರಾಬಾದ್ ನಲ್ಲಿ ರೈತರಿಂದ ಮುಂದುವರೆದ ಪ್ರತಿಭಟನೆ. ಕಂಪ್ಲಿ ಕಾಂಗ್ರೆಸ್ ಟಿಕೆಟ್ ರಾಜು ನಾಯ್ಕೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಭರವಸೆ. ಮತ್ತು ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ರೆಡ್ಡಿ ಅವರಿಂದ ಪ್ರೆಸ್ ಮೀಟ್. ಕೊಪ್ಪಳ ತಾಲೂಕಿನ ಮುಂಡ್ರಾಬಾದಿನ ನೀರಾವರಿ ಇಲಾಖೆಯ ಮುಂದೆ ಎಡದಂಡೆ ಕಾಲುವೆಗೆ ನೀರು ಬಿಡುವಂತೆ ಒತ್ತಾಯಿಸಿ ರೈತರು ನಡೆಸುತ್ತಿರುವ ಹೋರಾಟವು ಮುಂದುವರೆದಿದ್ದು ವ್ಯಾಪಕವಾದ ಬೆಂಬಲ ವ್ಯಕ್ತಪಡಿಸಿದೆ. ನೀರು 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 ರೈತು ಕಂಠ ನೀರು ಚೂಡನೈನ ಚೂಡರೆವ್ವರು ಗುಂಡೆಲನ್ನಿ ಬೀಡು ಆಸಲನ್ನಿ ಮೋಡು ಆದರಿಂಚು ನಾಧುಡೆವ್ವರು. ನೀರು ಬಿಡುವಂತೆ ಒತ್ತಾಯಿಸಿ ಅಚ್ಚುಕಟ್ಟು ಪ್ರದೇಶದ ಬಹುತೇಕ ಎಲ್ಲಾ ರೈತರು ಮುಂಡ್ರಾಬಾದ್ನ ಖಾಡಾ ಕಾರ್ಯಾಲಯದ ಮುಂದೆ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ರೈತರ ಪ್ರತಿಭಟನೆಗೆ ಬಿಜೆಪಿ ರಾಜ್ಯ ಮುಖಂಡರಾದ ಹೆಚ್ಆರ್ ಚನ್ನಕೇಶವ, ಮಾಜಿ ಶಾಸಕರಾದ ಕೇಸರಟ್ಟಿ ಜಿ ವೀರಪ್ಪ, ಅವರ ಪುತ್ರರಾದ ಪ್ರಗತಿಪರ ರೈತ ಕೇಸರಟ್ಟಿ ಜಿ ಶ್ರೀಧರ್, ಪ್ರಮುಖರಾದ ಬಜಾರ್ ನಾರಾಯಣಪ್ಪ, ಸಿದ್ದನಗೌಡ, ಬಸವನಗೌಡ ತುರ್ವಿಹಾಳ್, ಯಮುನೂರಪ್ಪ ಸಿಂಗ್ನಾ ಸೇರಿದಂತೆ ಅನೇಕ ಪ್ರಗತಿಪರ ರೈತರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಬಾರಿಯೂ ಹೋರಾಟ ಮಾಡಿಯೇ ನೀರು ಪಡಿಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗಿದ್ದು ಈ ಬಾರಿಯೂ ಹೋರಾಟ ಮಾಡಿ ನೀರು ಪಡಿಬೇಕು ಎಂದು ಹೆಚ್.ಆರ್. ಚನ್ನಕೇಶವ ಮತ್ತು ಕೇಸರಟ್ಟಿ ಜಿ ಶ್ರೀಧರ್ ಅವರು ತಿಳಿಸಿದ್ದಾರೆ. ಅಲ್ಲಿ 5 TMC ನೀರು ತಂದು ನಾವು ರೈತರಿಗೆ ಕೊಡ್ತೀವಿ ಅಂತೂ ಭರವಸೆ ಹೇಳಿದರು. ಆದರೂ ಅದು ತೆಲಂಗಾಣದ ನೀರು ಎಲ್ಲಿವತ್ತು March 30 ನೀರು ಕೊಡ್ತೀವಿ ಅಂತ ಎಲ್ಲಿವತ್ತು ಅಂಬುದನ್ನು ಅವರು ಜನಪ್ರತಿನಿಧಿಗಳಾದಂಥ ಅಂಪುಲಗೌಡರು, ತಂಗಡಿಯವರು ಮತ್ತು ಇಕ್ಬಾಲನ್ ಸರ್ ಅವರು ಒಂದು ಬರೀ ತಮ್ಮ ಮನೆಯಲ್ಲಿ ಬಂದಾಗ ಮಾತ್ರ ಹೇಳಿಕೆ ಕೊಡ್ತಿದ್ರು. ನಾವು March 30 ನೀರು ಬರ್ತವೆ ನಿಮಗೇನು ಹೋಗ್ರಿ ಹೋಗ್ರಿ ಅಂತ ಹೇಳ್ತಿದ್ರು. ಒಂದು ಪೇಪರ್ನಲ್ಲಿ ಅವರು ಕೊಡಲಿಲ್ಲ. ಜನರಿಗೆ ದಾರಿ ತಪ್ಪಂಥ ಕೆಲಸ ಮಾಡಿದ್ದಾರೆ. ಇದಕ್ಕಾಗಿ ಅವರು ಯಾವುದೇ ರೀತಿಯಿಂದ ನಮಗೆ ನೀರು March 30 ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಅವರು ಮತ್ತೆ 8 TMC ಬೇಕು ಕೊಡಲಿಕ್ಕೆ ಬೇಕು ಅಂತೇಳಿ ಈಗ 12 TMC ಮತ್ತೆ ನಮಗೆ ಬೇಕು ರೈತರು ಇದು ಇರಿಗೇಷನ್ ಮಾಡಬೇಕಂತೇಳಿ ಮತ್ತೆ ಹೋರಾಟ ಮಾಡ್ತಾ ಇದ್ದಾರೆ. ಅದು ಆ ಕೆಲಸ ಆಗಬಾರ್ದು, ಯಾಕಂದರೆ ನಮ್ಮ ಗಂಗಾವತಿ ಕ್ಷೇತ್ರದ ಜನರಿಗೆ ನೀರು ಬೇಕಾಗ್ತದೆ. ಯಾಕಂದರೆ ಅಗಲ 3 ವರ್ಷದಿಂದ ನಮಗೆ ಬರಗಾಲಾಗಿದೆ. ಯಾಕಂದ್ರೆ ಇಲ್ಲಿ ಎಲ್ಲಿ ನಮಗೆ ಮಳೆ ಆಗಲಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಈ ಕೇಂದ್ರ ಸರ್ಕಾರಗಳಿಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ನೀರು ಬಿಡಬೇಕು. 30 ನಮ್ಮ ರೈತರಿಗೆ ಒಳ್ಳೆದಾಗಬೇಕು, ಅಭಿವೃದ್ಧಿ ಆಗಬೇಕಂತೇಳಿ ನಾಲ್ಕು ಮಾತನ್ನು ಕಳೆದ ಸಾರ ಅಂದರೆ ಸುಗ್ಗಿ ಬೆಳಿಗ್ಗೆ ನೀರು ಬಿಡೋದಕ್ಕೆ ಭಾಳ ವಿಳಂಬ ಮಾಡಿದರು. ನಾವು ಎಲ್ಲ ರೈತರು ಸ್ಟ್ರೈಕ್ ಮಾಡಿದ ಮೇಲೆ ನೀರು ಬಿಟ್ಟರು. ಅಂದ್ರೆ ಇದ್ರ ಅರ್ಥ ಏನಂದ್ರ ಈಗಿನ ಜನಪ್ರತಿನಿಧಿಗಳ ಚರ್ಮ ಏನಿದೆ ಎಲ್ಲ ದಪ್ಪ ಇದೆ. ಇದು ಜಲ್ದಿ ಏನಾರ ಇದು ಮಾಡಿದ್ರೆ ಅದು ಹತ್ತಂಗಿಲ್ಲ ಚರ್ಮಕ್ಕ. ಯಾವಾಗ ಸ್ಟ್ರೈಕ್ ಮಾಡ್ತಾರ ಜನ ಉಗ್ರವಾಗಿ ಹೋರಾಟ ಮಾಡಿದಾಗ ಮಾತ್ರ ಇವರಿಗೆ ಒಂದು ಅರಿವು ಬರುತ್ತೆ ಅಂತೇಳಿ ಒಂದು ಓಸಲೆ ಸಹ ನೋಡಿವಿ. ಈಗೂ ನಾವು ನೀರು ಬಿಡ್ಬೇಕಂದ್ರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಿದಾಗ ಮಾತ್ರ ನಮ್ಗೆ ನೀರು ಬರಕ್ ಸಾಧ್ಯ ಅಂತೇಳಿ ಈಗ ವಾತಾವರಣ ನೋಡಿದ್ರಂಗೆ ಅನಿಸ್ತಾ ಇದೆ. ಮತ್ತು ಅವ್ರೇನು ಪ್ರಾರಂಭದಲ್ಲಿ ಅಂದರೆ ಡಿಸೆಂಬರ್ ಕೊನೆ ಮತ್ತು ಜನವರಿ ಪ್ರಾರಂಭದಲ್ಲಿ ಅವರು ವ್ಯಾಟ್ಸಪ್ ಮೂಲಕ ಅವರು ಒಂದು ಕೆಲ ವಿಷಯಗಳನ್ನ ಅರಿಬಿಟ್ರು. ಅವಾಗ ಮಾತ್ರ ನಾವು ಎಲ್ಲ ರೈತರು ಎಲ್ಲ ನೀರು ಬರ್ತಾವಪ್ಪ ಅಂತೇಳಿ ಆಶಾಭಾವನೆಯಿಂದ ನಾವು ಗದ್ದೆ ಹಚ್ಕೊಂಡಿವಿ. ಈಗ ಯಾರೋ ಈ ಒಂದು ಪ್ರತಿಭಟನೆ ಏನು ಮಾಡಕತ್ತೀವಲ್ಲ ಇಲ್ಲಿ ಯಾರೋ ಜನಪ್ರತಿನಿಧಿಗಳು ಸುಳಿತಾ ಇಲ್ಲ. ಇದು ಭಾಳ ಬೇಸರದ ಸಂಗತಿ. ಇನ್ನು ನಿಜಕ್ಕೂ ಈಗ ಸದ್ಯಕ್ಕೆ ನಾವು ಡ್ಯಾಮ್ನಲ್ಲಿ ನೀರು ನೋಡಿದ್ನಪ್ಪ ಅಂದ್ರೆ ನಮ್ಗೆ ಎಲ್ಲಿತ್ತಾನೆ ನಮ್ಮ ಕಣ್ಣು ಕಾಣಿಸುತ್ತೆ ಅಲ್ಲಿವರೆಗೂ ನೀರು ಇದಾವೆ. ಯಾರ ಕೇಳಿದ್ರು ನೀರಿಲ್ಲ ಅಂತ ಹೇಳಕತ್ತಾರ. ಇದು ಭಾಳ ವಿಷಾನಿದೆಯ ಸಂಗತಿ ಅಂತೇಳಿ ನನಗೆ ಅನಿಸುತ್ತೆ. ನಮ್ಮ ರೈತರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ಒಂದು ಎಲ್ಲ ರೈತರ ಮುಖಂಡರುಗಳು ಸಹ ಬರ್ತಾ ಇದ್ದಾರೆ. ಅವರೆಲ್ಲ ಸೇರಿದ ಮೇಲೆ ನಾವು ಏನು ಮುಂದೆ ಕ್ರಮ ನಾವು ತಗೊಳ್ಕೋಬೇಕಂತೇಳಿ ನಿರ್ಧಾರ ಮಾಡೋಣ. ಅಲ್ಲಿವರೆಗೂ ಯಾವುದೇ ಪರಿಸ್ಥಿತಿಯಿಂದ ನಾವು ಎಲ್ಲ ರೈತರು ನಾವು ಈ ಸ್ಥಳ ಬಿಟ್ಟು ನಾವು ಕದಲೋದು ಬೇಡ, ನೀರು ನಾವು ತಗೊಂಡೇ ಹೋಗ್ಬೇಕಂತೇಳಿ ಎಲ್ಲರೂ ಈ ಮೂಲಕ ಪ್ರಮಾಣ ಮಾಡೋಣ ಅಂತ ಹೇಳಿ ನಾನು ಒಂದೆರಡು ಮಾತು. ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನಗೆ ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ನೀಡಿದೆ ಎಂದು ಕಾಂಗ್ರೆಸ್ ಮುಖಂಡರಾದ ರಾಜು ನಾಯ್ಕ ತಿಳಿಸಿದ್ದಾರೆ. ಕಂಪ್ಲಿ
ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ವಿಪಕ್ಷರಾದ ಶೈಲಜಾನಾಥ್ ಅವರು ನಮ್ಮ ಮನೆಗೆ ಬಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಕುರಿತು ಮಾತನಾಡಿದ್ದಾರೆ ಎಂದು ಕಂಪ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾದ ರಾಜು ನಾಯ್ಕ ಅವರು ತಿಳಿಸಿದ್ದಾರೆ. ಶೈಲಜಾನಾಥ್ ಅವರು ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸಂಚಾಲಕರಾದ ಬಸವರಾಜ ಸ್ವಾಮಿ ಮಳೆಮಠ್, ರುದ್ರೇಶ್ ಡಾಗಿ, ರಮೇಶ್ ಕುಲಕರ್ಣಿ ಅವರುಗಳು ಸೇರಿದಂತೆ ನೂರಾರು ಸಂಖ್ಯೆಯ ಕಾಂಗ್ರೆಸ್ ಮುಖಂಡರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ASVC ಕಾರ್ಯದರ್ಶಿಗಳಾದ ಡಾಕ್ಟರ್ ಶೈಲಜಾನಾಥ್ ಅವರು ಒಂದು ಗುಲ್ಬರ್ಗಾ ಡಿವಿಜನ್ಗೆ ಇನ್ಚಾರ್ಜ್ ಆಗಿದ್ದು, ಈ ಗುಲ್ಬರ್ಗಾ ಡಿವಿಜನ್ನ ಮೂರು ಡಿಸ್ಟಿಕ್ಗಳ KPCC ಪದಾಧಿಕಾರಿಗಳ ಬ್ಲಾಕ್ ಅಧ್ಯಕ್ಷರುಗಳ ಒಂದು ಸಭೆಯನ್ನು ಇವತ್ತು ಗಂಗಾವತಿಯಲ್ಲಿ ನಡೆಸಿಕೊಟ್ರು. ಅದರ ನಿಮಿತ್ತ ಶೈಲಜಾನಾಥ್ ಅವರು ಗಂಗಾವತಿ ನಗರಕ್ಕೆ ಬಂದಿದ್ದರು. ಅದರ ಜೊತೆಗೆ ಇವತ್ತು ನಮ್ಮ ನಿಮ್ಮೆಲ್ಲರ ಯುವ ಮುಖಂಡ ಮತ್ತು ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾದ ನನ್ನ ತಮ್ಮನಾದ ರಾಜು ನಾಯ್ಕ ಅವರ ಮನೆಗೂ ಕೂಡ ಅವರು ಭೇಟಿಯನ್ನು ಕೊಟ್ಟು ಒಂದು ಕುಶಲೋಪುರಿಯನ್ನು ವಿಚಾರಿಸಿದರು. ಅದರ ಜೊತೆಗೆ ಪಕ್ಷಕ್ಕಾಗಿ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಎಲ್ಲ ಸಮಯದಲ್ಲೂ ಸಂಘಟಿತರಾಗಿ ದುಡಿತಕ್ಕಂಥ ಯಾವುದೇ ವ್ಯಕ್ತಿಯ ಜೊತೆಗೆ ನಾನಿದ್ದೇನೆ ಅನ್ನುವ ಒಂದು ಸಂದೇಶವನ್ನು ಅವರು ರವಾನಿಸಿದರು. ರಾಜು ನಾಯ್ಕರನ್ನು ಆ ದೇವರು ಎಲ್ಲ ಯಶಸ್ಸನ್ನು ಅವರಿಗೆ ಕರುಣಿಸಲಿ ಅಂತ ತಿಳಿಸುತ್ತಾ ನನ್ನ ನಾಲ್ಕು ಮಾತುಗಳು. ಮೂರು ಜಿಲ್ಲೆಗಳಲ್ಲಿ ಇವತ್ತು ಸಭೆ ತಗೊಂಡು ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ನಮ್ಮ KPCC ಕಾರ್ಯದರ್ಶಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ಸನ್ನು ಮುನ್ನಡೆಸ್ತೀವಿ. ನಾವು ಎಲ್ಲ ಮೂರು ಜಿಲ್ಲೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪದಕ್ಕೆ ಆರಿಸುವಂಥ ವಿಶ್ವಾಸದಿಂದ ಅದರ ಜೊತೆಯಲ್ಲಿ ನಮ್ಮ ಆತ್ಮೀಯ ಸಹೋದರರು, ST ಪ್ರಧಾನ ರಾಜ್ಯ ಕಾರ್ಯದರ್ಶಿಗಳಾದ ರಾಜು ನಾಯ್ಕರು ಕಂಪ್ಲಿ ಆಸ್ಪೆಂಟ್ ಆಗಿರೋದ್ರಿಂದ ನಮ್ಮ ಶೈಲಜಾನಾಥ್ ಅವರು ಇದ್ದಾನೆ ಅನುಪಚ್ಚರ ಮನೆಗೆ ಭೇಟಿ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜು ನಾಯಕರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುವಂಥ ಎಲ್ಲ ಭರವಸೆಗಳಿದ್ದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಟಿಕೆಟ್ ಸಿಕ್ಕರೆ ನಾವೆಲ್ಲರೂ ಸೇರಿ ಗೆಲ್ಲಿಸ್ಕೊಂಡ್ಬಿಡ್ತು ಅಂತ ನಾವು ವಿಶ್ವಾಸ ವ್ಯಕ್ತಪಡಿಸ್ತೇವೆ. ಆಕಾಂಕ್ಷವಾಗಿರುವಂಥ ನಮ್ಮ ಸಹೋದರ ಸಮಾನವಾದಂಥ ರಾಜು ನಾಯ್ಕ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಮುಂದೆ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಶ್ರಮಿಸಿರಿ, ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳುವುದು ನಮಗೆಲ್ಲ ಖುಷಿ ತಂದಿದೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಅವರಿಗೆ ಸಹಕಾರ ಮಾಡಿ ನಮ್ಮದೇ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ಹಾಕಿಕೊಳ್ಳಲು ಸಹಕರಿಸ್ತೀವಿ. ನೂರಕ್ಕೆ ನೂರು ನಿಮಗೆ ಟಿಕೆಟ್ ಸಿಗೋ ಗ್ಯಾರಂಟಿ ಇದೆ. ಸಿಕ್ಕರೆ ಮಾತ್ರ 100% ಇದೇ ಟೀಮ್ನಿಂದ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜೊತೆಗೆ ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸುವ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ನಾವು ರಾಜ ನಾಯಕರ ಪರವಾಗಿ ಮತ್ತು ಕೊಪ್ಪಳ ಜಿಲ್ಲೆಯ 5 ನಾಯಕರ ಪರವಾಗಿ ನಾವು ನಮ್ಮ ವಹಿಸಿದ ಜವಾಬ್ದಾರಿಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಇಲ್ಲಿವರೆಗೆ ನಾವು ಈ 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಒಂದು ವೇಳೆ ಮುಂದಿನ 5 ವರ್ಷಗಳ ಕಾಲ ನೀವು ಆಶೀರ್ವಾದ ಮಾಡಿದರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದೇ ಆದರೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಒಳ್ಳೆಯವರು ಕೊಡ್ತಾರೆ ಅನ್ನಲಿಕ್ಕೆ ನಾವು ಇವತ್ತು ತುಂಬ ಹೃದಯದಿಂದ ಭರವಸೆ ನೀಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಶೈಲಜಾನಾಥ್ ಅವರು ಬಂದು ಅವರ ಮನೆಯಲ್ಲಿ ಇವರ ಜೊತೆಗೆ ವಿಚಾರಣೆ ಮಾಡಿ ಎಲ್ಲ ನಾಯಕರ ಜೊತೆಗೆ ಮಾತಾಡಿ ಚರ್ಚಿಸಿದ್ದಾರೆ. ಹಾಗಾಗಿ ಪೂರ್ವಭಾವಿಯಾಗಿ ನಾವು ಸಭೆಯನ್ನು ಮಾಡ್ತಾ ಇದ್ದೇವೆ. ಮುಂಬರುವ ದಿನದಲ್ಲಿ ಯಾವ ರೀತಿಯಲ್ಲಿ ಚುನಾವಣೆ ಎದುರಿಸಬೇಕಂತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ಮಾತಾಡ್ಕೊಳ್ತಾ ಇದ್ದೇವೆ. ಇವತ್ತು ನಮಗೊಂದು ಸವಾಲಾಗಿದ್ದಂತ ತೆಗೆದುಕೊಳ್ತಾ ಇದ್ದೇವೆ. ಮುಂಬರುವ ದಿನದಲ್ಲಿ 100ಕ್ಕೆ 100 ನಾವೆಲ್ಲರ ಜೊತೆಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಜೈಬರಿ ಬಾರಿಸ್ತೇವೆ ಅಂತ ಹೇಳುತ್ತಾ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಎರಡು ಮಾತು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಅತ್ಯಂತ ಹೆಚ್ಚು ಅಡ್ಡಾಡು, ಪಕ್ಷವನ್ನು ಸಂಘಟಿಸು, ಮುಂದಿನ ದಿನಮಾನಗಳಲ್ಲಿ ನಿಮ್ಮಂಥ ಯುವಕರಿಗೆ ಒಳ್ಳೆಯ ಅವಕಾಶ 2018 ಚುನಾವಣೆಯಲ್ಲಿ ನನ್ನ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಿನಗೆ ಕೆಲಸ ಮಾಡುವಂಥ ಶಕ್ತಿಯನ್ನು ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವ್ರು ಹೇಳಿ ನನ್ನನ್ನು ಬೆನ್ನು ತಟ್ಟುವಂಥ ಕೆಲಸವನ್ನು ಇವತ್ತು ಸಾಕಿ ಶೈಲಜಾನಾಥ್ ಅವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷವನ್ನು ಅದೇ ರೀತಿ ಕಂಪ್ಲಿಯಲ್ಲಿ ಗಟ್ಟಿ ಕಳಿಸೋದ್ರ ಜೊತೆಯಲ್ಲಿ ಗಂಗಾವತಿಯಲ್ಲಿ ಸಹ ಕಾಂಗ್ರೆಸ್ ಪಕ್ಷವನ್ನು ನೀನು ಗಟ್ಟಿ ಕಳಿಸ್ಬೇಕು ಅಂತ ಹೇಳಿ ನನಗೆ ಆದೇಶ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಕ್ ಬರ್ತೀನಿ. ಈ ಒಂದು ಕಾರ್ಯಕ್ರಮ ನಿಮಿತ್ತ ಇಲ್ಲಿವರೆಗೆ ನಾವು ಈ 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಒಂದು ವೇಳೆ ಮುಂದಿನ 5 ವರ್ಷಗಳ ಕಾಲ ನೀವು ಆಶೀರ್ವಾದ ಮಾಡಿದರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದೇ ಆದರೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಒಳ್ಳೆಯವು ಕೊಡ್ತಾರೆ ಅನ್ನಲಿಕ್ಕೆ ನಾವಿವತ್ತು ತುಂಬ ಹೃದಯದಿಂದ ಭರವಸೆ ನೀಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಶೈಲಜಾನಾಥ್ ಅವರು ಬಂದು ಅವರ ಮನೆಯಲ್ಲಿ ಇವರ ಜೊತೆಗೆ ವಿಚಾರಣೆ ಮಾಡಿ ಎಲ್ಲ ನಾಯಕರ ಜೊತೆಗೆಲ್ಲ ಮಾತಾಡಿ ಚರ್ಚಿಸಿದ್ದಾರೆ. ಹಾಗಾಗಿ ಪೂರ್ವಭಾವಿಯಾಗಿ ನಾವು ಸಭೆಯನ್ನು ಮಾಡ್ತಾ ಇದ್ದೇವೆ. ಮುಂಬರುವ ದಿನದಲ್ಲಿ ಯಾವ ರೀತಿಯಲ್ಲಿ ಚುನಾವಣೆ ಎದುರಿಸಬೇಕಂತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ಮಾತಾಡ್ಕೊಳ್ತಾ ಇದ್ದೇವೆ. ಇವತ್ತು ನಮಗೊಂದು ಸವಾಲಾಗಿದ್ದಂತ ತೆಗೆದುಕೊಳ್ತಾ ಇದ್ದೇವೆ. ಮುಂಬರುವ ದಿನದಲ್ಲಿ 100ಕ್ಕೆ 100 ನಾವೆಲ್ಲರ ಜೊತೆಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಜೈಬರಿ ಬಾರಿಸ್ತೇವೆ ಅಂತ ಹೇಳುತ್ತಾ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಎರಡು ಮಾತು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಅತ್ಯಂತ ಹೆಚ್ಚು ಅಡ್ಡಾಡು, ಪಕ್ಷವನ್ನು ಸಂಘಟಿಸು, ಮುಂದಿನ ದಿನಮಾನಗಳಲ್ಲಿ ನಿಮ್ಮಂಥ ಯುವಕರಿಗೆ ಒಳ್ಳೆಯ ಅವಕಾಶ 2018 ಚುನಾವಣೆಯಲ್ಲಿ ನನ್ನ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಿನಗೆ ಕೆಲಸ ಮಾಡುವಂಥ ಶಕ್ತಿಯನ್ನು ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವ್ರು ಹೇಳಿ ನನ್ನನ್ನು
ಬೆನ್ನು ತಟ್ಟುವಂತ ಕೆಲಸವನ್ನ ಇವತ್ತು ಸಾಕಿ ಸೇಲಜ್ನಾಥ್ ಅವರು ಮಾಡಿದಾರೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷವನ್ನ ಅದೇ ರೀತಿ ಕಂಪ್ಲಿಯಲ್ಲಿ ಗಟ್ಟಿ ಕಳಿಸೋದ್ರ ಜೊತೆಯಲ್ಲಿ ಗಂಗಾವತಿಯಲ್ಲಿ ಸಹ ಕಾಂಗ್ರೆಸ್ ಪಕ್ಷವನ್ನ ನೀನು ಗಟ್ಟಿ ಕಳಿಸ್ಬೇಕು ಅಂತ ಹೇಳಿ ನನಗೆ ಆದೇಶ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಕ್ ಬರ್ತೀನಿ. ಈ ಒಂದು ಕಾರ್ಯಕ್ರಮ ನಿಮಿತ್ತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಿಸಾನ್ ಸಲ್ಲಿನ ಅಧ್ಯಕ್ಷರುಗಳು ಮತ್ತು ಕಾರ್ಮಿಕ ಸಲ್ಲಿನ ಅಧ್ಯಕ್ಷರುಗಳು, ಕೃಷಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಈ ಎಲ್ಲ ಮುಖಂಡರಿಗೆ ನಾನು ಒಂದು ಕರೆದಿದ್ದಕ್ಕೆ ಬಂದಿದ್ದಕ್ಕಾಗಿ ಎಲ್ಲರಿಗೆ ಅನಂತ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಿಸಾನ್ ಸಲ್ಲಿನ ಅಧ್ಯಕ್ಷರುಗಳು ಮತ್ತು ಕಾರ್ಮಿಕ ಸಲ್ಲಿನ ಅಧ್ಯಕ್ಷರುಗಳು, ಕೃಷಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಈ ಎಲ್ಲ ಮುಖಂಡರಿಗೆ ನಾನು ಒಂದು ಕರೆದಿದ್ದಕ್ಕೆ ಬಂದಿದ್ದಕ್ಕಾಗಿ ಎಲ್ಲರಿಗೆ ಅನಂತ ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ. ಬಿಜೆಪಿ ರಾಜ್ಯ ಮುಖಂಡರಾದ ಹೆಚ್ ಆರ್ ಚನ್ನಕೇಶವ ಅವರು ಗಂಗಾವತಿ ನಗರದ ಇಂದ್ರ ಸರ್ಕಲ್ ನಲ್ಲಿ ಸಂಚರಿಸಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸಿದ್ದಾರೆ. ಸೇವೆಯ ಜನ್ಮ ಸಾರ್ಥಕ ವಂದಿಸುವೆ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಹಿತದ ಪಣವ ತೊಡುವ ಕನ್ನಡ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹವ ಮಾಡುಲ್ಲ ಗೆಳೆತನವೇ ಬದುಕಾಗಿದೆ ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡನೆಲ್ಲ ತುಳುಕಾಡಿದೆ ಬಿಜೆಪಿ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಲು ನಿರಂತರವಾಗಿ ಪ್ರಚಾರ ಕಾರ್ಯ ನಡೆಸುತ್ತಿರುವ ಬಿಜೆಪಿ ರಾಜ್ಯ ಮುಖಂಡರಾದ ಹೆಚ್ ಆರ್ ಚನ್ನಕೇಶವ ಅವರು ರಾಯಚೂರು ರಸ್ತೆಯ ಮಹಾರಾಣ ಪ್ರತಾಪ ಸಿಂಹ ಸರ್ಕಲ್ ನಿಂದ ಜುಲೈ ನಗರದ ಇಂದ್ರ ಸರ್ಕಲ್ ವರೆಗೆ ಸಂಚರಿಸಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸಿದರು. ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ಯೋಜನೆಗಳನ್ನ ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೆಚ್ ಆರ್ ಚನ್ನಕೇಶವ ಅವರು ಮನವಿ ಮಾಡಿದರು. ಬಿಜೆಪಿ ಮುಖಂಡರಾದ ಸತೀಸ್ವಾಮಿ ಹಿರೇಮಠ್, ಮುನಿಯಪ್ಪ ಉಪ್ಪಾರ್, ಮಂಜುನಾಥ್ ಒಡ್ಡರಹಟ್ಟಿ ವಿಶ್ವನಾಥ್, ಮಂಜುನಾಥ್ ಹಿರೇಮಠ್, ಸಂತೋಷ್ ಬಸಾಪಟ್ಟಣ, ಸುನೀಲ್, ಹೆಚ್ ಆರ್ ರಾಘವೇಂದ್ರ, ನೀಲಕಂಠ ಕಟ್ಟಿಮನಿ, ಆನಂದ್ ಹೊಸಾಡಿ ಸೇರಿದಂತೆ ನೂರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿ ಪದವೀಧರರಿಗೆ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಸೇರಿದಂತೆ ಯಾವುದೇ ಕೊಡುಗೆ ನೀಡಿಲ್ಲ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಅಭಿವೃದ್ಧಿಯಾದ ಶ್ರೀನಿವಾಸ ರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಶ್ರೀನಿವಾಸ ರೆಡ್ಡಿ ಅವರು ಹೋಟೆಲ್ ಅಶೋಕ ಸಭಾಂಗಣದಲ್ಲಿ ನಡೆದ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪದವೀಧರರಿಗೆ ಉದ್ಯೋಗ ಸೇರಿ ಯಾವುದೇ ಕೊಡುಗೆಯನ್ನ ಕಾಂಗ್ರೆಸ್ ಸರ್ಕಾರ ನೀಡಿಲ್ಲ ಎಂದು ತಿಳಿಸಿದರು. ಈಶಾನ್ಯ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸಲು ಈ ಬಾರಿ ಚುನಾವಣೆಯಲ್ಲಿ ಪದವೀಧರರ ಮತದಾರರು ಆಶೀರ್ವಾದ ಮಾಡಬೇಕು ಎಂದು ಶ್ರೀನಿವಾಸ ರೆಡ್ಡಿ ಅವರು ಮನವಿ ಮಾಡಿದರು. ಪ್ರೆಸ್ ಮೀಟ್ ನಲ್ಲಿ ಬಿಜೆಪಿ ಮುಖಂಡರಾದ ವೀರಾಂಜನೇಯ, ಕನಕರೆಡ್ಡಿ ಕೋಮರಪ್ಪ ಹಾಗೂ ಪ್ರಾಧ್ಯಾಪಕರಾದ ಶಿವಾನಂದ ಮೇಟಿ ಅವರುಗಳು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷ ಆಡಳಿತ ಇದ್ದಾರೆ. ನನಗೆ ಸುಮಾರು 2 ಅವಧಿ ಅಂದರೆ 6 ವರ್ಷಗಳ ಕಾಲ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದರು. ಆ ಸಮಯದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಮಗ್ರ ಅಭಿವೃದ್ಧಿಗೆ ನನ್ನನ್ನು ತೊಡಗಿಸಿಕೊಂಡು ಆ ಒಂದು ಕನ್ನಡ ವಿಶ್ವವಿದ್ಯಾಲಯದ ಸರ್ವತೋಮುಖ ಅಭಿವೃದ್ಧಿಗೆ ಅಂದರೆ ಅಲ್ಲಿರುವಂಥ ಗಾರ್ಡನ್ ಇರ್ಬೋದು, ರೋಡ್ಸ್ ಇರ್ಬೋದು,
ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಒಂದು ಇಂಜಿನಿಯರಿಂಗ್ ಪದವೀಧರ ಸದಸ್ಯನಾಗಿ ಆ ಒಂದು ಯೂನಿವರ್ಸಿಟಿಗೆ ಸೇವೆ ಸಲ್ಲಿಸಿದ್ದೀನಿ. ಜಿಲ್ಲೆವಾರು ಹೇಳ್ತೀನಿ ಸರ್, ಸರಿ ಜಿಲ್ಲೆವಾರು ಹೇಳ್ತೀನಿ ನೋಡಿ. ಸೊ 371 ಜೆ ಆರ್ಟಿಕಲಲ್ಲಿ ತಮಗೆಲ್ಲರಿಗೂ ತಿಳಿದಿದೆ, ಸೊ ಇಟ್ ಈಸ್ ಬೀನ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ದ ಅಡ್ಮಿಷನ್ ಟು ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಇಫ್ ಐ ಆಮ್ ರೈಟ್. ಕರೆಕ್ಟ್ ಅಲ್ಲ ಸರ್, ಈಗ ಎಜುಕೇಷನ್ಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ 371 ಜೆ ಆರ್ಟಿಕಲಲ್ಲಿ ಬರುವಂಥ ಬೇರೆ ಯಾವುದೇ ಒಂದು ಉಪಯೋಗಗಳನ್ನು ನಾವು ಪಡ್ಕೊಂಡಿಲ್ಲ. ಸೊ ಅದು ನಮಗೆ ತಿಳಿದೇ ಇರ್ಬೋದು, ಅಥವಾ ಅದನ್ನು ಸರ್ಕಾರದಿಂದ ಈ ಒಂದು ಭಾಗಕ್ಕೆ ದೇ ಆರ್ ನಾಟ್ ಇಂಪ್ಲಿಮೆಂಟೆಡ್ ಇನ್ ದಿಸ್ ಏರಿಯಾ ಅಂತ ಅನಿಸ್ತದೆ. ಅದೇ ಸರ್ ನಾನು ಹೇಳ್ತೀನಲ್ಲ, ಈಗ ಬರೀ ಅದನ್ನೇ ವಿದ್ಯಾಭ್ಯಾಸದ ಏನು ರಿಸರ್ವೇಷನ್ಗೆ ಮಾತ್ರ ಬಳಸ್ಕೊಂಡಿದ್ದಾರೆ ಹೊರತು ಬೇರೆ ಯಾವ ರೀತಿಯಾದ ಅದರಲ್ಲಿರುವಂಥ ಉಪಯೋಗಗಳನ್ನು ನಾವು ಪಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಾನು ಗುಲ್ಬರ್ಗ್ ಕಲಬುರ್ಗಿ ಬೀದರ್ ರಾಯಚೂರು ಗ್ರಾಮೀಣ ಭಾಗದ ಎಲ್ಲ ಶಾಲೆಗಳಿಗೆ ಹೋಗಿ ಬಂದಿದ್ದೀನಿ. ಪ್ರಾಥಮಿಕ ಶಾಲೆ ಇರ್ಬೋದು, ಆಮೇಲೆ ಹೈಸ್ಕೂಲ್ ಇರ್ಬೋದು, ಆಮೇಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ಗಳಿರ್ಬೋದು, ಎಲ್ಲ ಕಾಲೇಜ್ಗಳು ಹೋಗಿ ಬಂದಾಗ ನನಗೆ ಅನ್ನಿಸ್ತದೆ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ನೇ ಇಲ್ಲ. ಲೈಕ್ 371 ನಿಯಮ ಇದೆ, ಇಲ್ಲಿ 10 ವರ್ಷ 12 ವರ್ಷ 3 ವರ್ಷ ಈ ಕೆಲಸ ಮಾಡಿದ ಪ್ರೈವೇಟ್ ಸ್ಕೂಲ್ ಇರ್ತಾವಲ್ಲ, ಹೌದು, ಅದಕ್ಕೆ ಈ ಭಾಗದಲ್ಲಿ ಸ್ಕೂಲ್ಗಳಿಗೆ ವಿಶೇಷ ಅನುದಾನ ಕೊಡಬೇಕಂತೇಳಿ ಬಿಲ್ಡಿಂಗ್ ಫಂಡ್ ಕೊಡಬೇಕಂತ ರೂಲ್ಸ್ ಇದೆ, ಅದನ್ನ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸರ್ಕಾರದವರು ಮಾಡಿಲ್ಲ ಸರ್, ಈ ಸರ್ಕಾರದ ವೈಫಲ್ಯತೆ. ಮಾತಾಡಬೇಕು ಸರ್, ಆ ಒಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ ಅಂತ ನಮಗೆ ನಂಬಿಕೆ ಇದೆ. ಇನ್ನು ಮುಂದೆ ಸೊ ಇದಕ್ಕೆ ಫುಲ್ ಸ್ಟಾಪ್ ಈಗ ಮುಗಿತು. ಈ ಮುಂದೆ ಬಳ್ಳಾರಿ ಜಿಲ್ಲೆಯಲ್ಲಿತ್ತು, ಅದು ಹೊರಗಡೆ ಹೋಯಿತು, ಅದು ಅದು ಕಾರಣ ಬಿಡ್ರಿ. ಬಟ್ ಈಗ ನಮಗೆ ಹೊರಪ್ಪನಹಳ್ಳಿ ಕೂಡ ಒಂದು ಎಜುಕೇಷನ್ ಹಬ್, ನಮ್ಮ ವೀರಶೈವ ವಿದ್ಯಾವರ್ಧಕ ಸಂಘದ ಒಂದು 3 ಇನಿಶಿಯೇಷನ್ಸ್ ಕೂಡ ಅಲ್ಲಿದೆ. ಸೊ ನಾವು ವಿ ವೆಲ್ಕಮ್ ಹರಪ್ಪನಹಳ್ಳಿ ಕಮಿಂಗ್ ಬ್ಯಾಕ್ ಟು ದ ಬಳ್ಳಾರಿ ಡಿಸ್ಟ್ರಿಕ್ಟ್. ಸೊ ಇದನ್ನು ಕೂಡ ಹೈದರಾಬಾದ್ 371 ಆಗ್ತದೆ. ಬಟ್ ಆದರೆ ರೋಣ ತಾಲೂಕಿನಲ್ಲಿ ಸುಮಾರು 58 ತಾಲೂಕುಗಳು ನಾವು ವಿರೋಧ ಮಾಡ್ತೀವಿ ಸರ್. ಹಳ್ಳಿಗಳು ಸೇರಿಸಲಿಕ್ಕೆ ಒಂದು HK ಪಾಟೀಲ್ರು ಒಂದು ಏನೋ ನಡೆಸಿದ್ದಾರೆ, ಅದನ್ನು ನಾವು ವಿರೋಧ ಮಾಡ್ತೀವಿ. ಈಗಾಗಲೇ ಅನೇಕ ಭಾಗದಲ್ಲಿ ಈ ಒಂದು ವಿರೋಧದ ಪ್ರತಿಭಟನೆ ಶುರುವಾಗಿದೆ. ಬಟ್ ನಾವು ಅದನ್ನು ನಿಮ್ಮ ಕಳಕಪ್ಪ ಬಂಡಿ ಅವರೇ ಅದಕ್ಕೆ ನೀವು ಸೇರಿಸ್ರಿ ಅಂತೇಳಿ ಲೆಟರ್ ಕೊಟ್ಟಿದ್ದಾರೆ CMಗೆ ಅಂತೇಳಿ, ಇಲ್ಲಿಯವರೆಲ್ಲ ಹೋರಾಟಗಾರರು ಆರೋಪ ಮಾಡಿದ್ದಾರೆ ನಿಮ್ಮ ಕಳಕಪ್ಪ ಬಂಡಿನೇ ವಿಧಾನಸಭೆ. ಅಲ್ಲ, ನೀವು ವಿರೋಧ ಮಾಡ್ತೀರಿ, ನಿಮ್ಮ MLA ಅಭ್ಯರ್ಥಿ ಹಿಂದೆ MLA ಕಳಕಪ್ಪ ಬಂಡಿ ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಕ್ಕೆ ಅದಾಗಿದೆ ಅಂತ ವಿರೋಧ ಪಾರ್ಟಿಯವರು ಈ ಹೋರಾಟಗಾರೇ ಆರೋಪ ಮಾಡ್ತಿದ್ದಾರೆ. 371 ಕೊಡಬೇಕು ಸರ್, ಇಷ್ಟಂತ ಹೇಳ್ತೀನಿ. ನಾವು ಹೊರಪಣೆಯಲ್ಲೇ ಸ್ವಾಗತಿಸ್ತೀವಿ, ಬಟ್ ಬೇರೆ ಏನು ರೋಣ ಭಾಗದಲ್ಲಿ ಇರುವಂತಹ ಏನು ಹಳ್ಳಿಗಳು ಸೇರ್ತಾವಲ್ಲ ಅದಕ್ಕೆ ನಾವು ವಿರೋಧ. ಎಡದಂಡೆ ಕಾಲುವೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಮುಂಡ್ರಾಬಾದ್ನಲ್ಲಿ ರೈತರಿಂದ ಮುಂದುವರೆದ ಪ್ರತಿಭಟನೆ. ಕಂಪ್ಲಿ ಕಾಂಗ್ರೆಸ್ ಟಿಕೆಟ್ ರಾಜು ನಾಯ್ಕೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಭರವಸೆ. ಮತ್ತು ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ರೆಡ್ಡಿ ಅವರಿಂದ ಪ್ರೆಸ್ ಮೀಟ್. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.